ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನ ಹೃನ್ಮನದಲ್ಲಿ ಸ್ಮರಿಸಿಕೊಂಡು ಬಸವಾವಾಹಿನಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಶರಣಬಂಧುಗಳಿಗೆ ಶರಣು ಶರಣಾರ್ಥಿಗಳು. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೆ, ಭವಿ ಎಂಬುದನ್ನು ಕಳೆದು ಭಕ್ತ ಎಂದೆನಿಸಿದ ಗುರುವೆ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೆ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೆ, ಶರಣು ಶರಣಾರ್ಥಿ. ಜಗನ್ಮಾತೆ ಅಕ್ಕ ಮಹಾದೇವಿಯವರ ಒಂದು ವಚನದಂತೆ ಆ ಗುರುವಿನ ಮಹಿಮೆ ಅಪಾರವಾದದ್ದು. ಅಂತಹ ಒಬ್ಬ ಸದ್ಗುರು, ಒಬ್ಬ ಯುಗಪುರುಷನಾಗಿ ಈ ಲೋಕಕ್ಕೆ ಅವತರಿಸಿ ಬಂದಂತಹ ಮಹಾಪುರುಷರು ಅಂದರೆ ಅಪ್ಪ ಬಸವಣ್ಣನವರು. ವರ್ಣಭೇದ, ವರ್ಗಭೇದ, ಲಿಂಗಭೇದವಿಲ್ಲದೆ ಸಕಲರಿಗೂ ಕೂಡ ಆ ಒಂದು ಪರಮಾತ್ಮನ ಅರಿವನ್ನು ಜಾಗೃತಗೊಳಿಸಿ ಸಮಾನತೆಯನ್ನು ತಂದುಕೊಟ್ಟಂತಹ ಮಹಾಯೋಗಿ ಅಂದರೆ ವಿಶ್ವಗುರು ಬಸವೇಶ್ವರರು. ಹೆಣ್ಣು ಶೂದ್ರಳು ಎಂದು ದೂರವಿಟ್ಟಂತಹ ಕಾಲದಲ್ಲಿ ಆ ಹೆಣ್ಣಿಗೆ ಧರ್ಮದಲ್ಲಿ ಸಂಸ್ಕಾರವನ್ನು ಕೊಟ್ಟು ಅಲ್ಲಮ ಪ್ರಭುದೇವರ ವೈರಾಗ್ಯದ ತುಟ್ಟ ತುದಿಗೆ ಏರಿದಂತಹ, ಪ್ರಭುದೇವರನ್ನೇ ವೈರಾಗ್ಯದಲ್ಲಿ ಮೀರಿಸಿದಂತಹ ಜಗನ್ಮಾತೆ ಅಂದರೆ ಅಕ್ಕ ಮಹಾದೇವಿ. ಅದರಂತೆ ಮತ್ತೊಬ್ಬ ಶರಣೆ ಗುಡ್ಡಾಪುರದ ಶರಣೆ ದಾನಮ್ಮ ದೇವಿ. ಎಂತಹ ಆ ಒಂದು ಆ ವಿಶ್ವದಲ್ಲಿ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟಾಗ ಎಂತಹ ಎತ್ತರ ಮಟ್ಟಕ್ಕೆ ಏರಬಲ್ಲಳು ಎಂದು ದ್ವಿತೀಯ ಶಂಭುವಾಗಿ ಆ ಪರಮಾತ್ಮನೇ ಗುರು ರೂಪದಲ್ಲಿ ದರಗಳೆದು ಬಂದಂತಹ ಮಹಾಪುರುಷ ಅಂದರೆ ವಿಶ್ವಗುರು ಬಸವೇಶ್ವರರು. ಈ ಮಾನವ ದೇಹ ಅಂದರೆ ಏನು? ವೈಜ್ಞಾನಿಕದ ಒಂದು ನಿಲುವಿನಲ್ಲಿ, ವೈಜ್ಞಾನಿಕತೆಯ ಆಧಾರದ ಮೇಲೆ ಆಧ್ಯಾತ್ಮವನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾಪುರುಷರು ಅಂದರೆ 12ನೇ ಶತಮಾನದ ಶರಣರು. ಈ ದೇಹ ಅಂದ್ರೇನು, ಜೀವ ಅಂದ್ರೇನು, ಜಗತ್ತು ಅಂದ್ರೇನು ಎಲ್ಲವನ್ನೂ ಕೂಡ ತೋರಿಸಿಕೊಟ್ಟಂತಹ ಮಹಾಪುರುಷರು ಶರಣರು, 12ನೇ ಶತಮಾನದಲ್ಲಿ ಶರಣರು. ಈ ಮಾನವ ದೇಹ ವಿಶ್ವದಲ್ಲಿಯೇ ಅತಿ ಅದ್ಭುತವಾದಂತಹ ಒಂದು ಯಂತ್ರ. ಈ ಯಂತ್ರದಲ್ಲಿ ವಿಶ್ವದ ಎಲ್ಲ ಪರಿಕರಗಳು ಅಣುಮಯವಾಗಿ ವೃಕ್ಷವು ಬೀಜದಲ್ಲಿ ಅಡಗಿರುವಂತೆ ಅಡಗಿದೆ. ಶರಣಬಂಧುಗಳೇ, ಮನುಷ್ಯನ ಮೆದಳು ಅಂದರೆ ಗಣಕ ಯಂತ್ರಕ್ಕಿಂತಲೂ ಮಿಗಿಲಾದುದು. ಅದರಂತೆ ಉದರ ಅಂದರೆ ಹೊಟ್ಟೆ ಬಹುದೊಡ್ಡ ರಾಸಾಯನಿಕ ಪ್ರಯೋಗಶಾಲೆ, ಹಾಗೂ ರಕ್ತ ವಿಶ್ವದ ಎಲ್ಲ ರಸಗಳ ಸಾರ, ಶ್ವಾಸಕೋಶ ಪ್ರಾಣವಾಯುವಿನ ಜೇನುಗೂಡು, ಹೃದಯ ಜೀವ ಚೈತನ್ಯದ ಮೂಲಯಂತ್ರ ಹೃದಯ, ಕಣ್ಣುಗಳು ಕ್ಯಾಮ್ರಾಗಿಂತಲೂ ವಿಶಿಷ್ಟವಾದಂಥವು, ಕಿವಿಗಳು ಧ್ವನಿವಾಹಕ ಯಂತ್ರಕ್ಕಿಂತಲೂ ಅತಿ ಸೂಕ್ಷ್ಮವಾದವುಗಳು, ಬಾಯಿ ಉಣ್ಣುವ ಹಾಗೂ ಮಾತನಾಡುವ ವಿಶಿಷ್ಟವಾದಂತಹ ಯಂತ್ರ, ಚರ್ಮ ಶೀತ ಉಷ್ಣಗಳಿಂದ ರಕ್ಷಿಸುವಂತಹ ರಕ್ಷಾ ಕವಚ. ಶರಣಬಂಧುಗಳೇ, ವಿಚಾರ ಮಾಡಬೇಕು, 72,000 ನಾಡಿಗಳ ಜಾಲವು ವಿಶ್ವದಲ್ಲಿಯೇ ಅತ್ಯದ್ಭುತವಾದಂತಹ ಸಾಗಾಣಿಕೆಯ ವ್ಯವಸ್ಥೆ, ಹಸ್ತಗಳು ಕ್ರಿಯಾ ವಿನಿಮಯಗಳ ಒಂದು ಯಂತ್ರ, ಚಿತ್ತ ಅದ್ಭುತವಾದ ನೆನಪಿನ ಒಂದು ಪೆಟ್ಟಿಗೆ, ಬುದ್ಧಿ ತರ್ಕದ ತಕ್ಕಡಿ, ಅಹಂಕಾರ ಆಡಳಿತದ ಒಬ್ಬ ಅಧಿಕಾರಿ, ಭಾವ ಆನಂದದ ಸಾಗರ, ಆತ್ಮ ನಿತ್ಯಾನಂದದ ತವರು. ಹೀಗೆ ಮಾನವರ ವ್ಯಕ್ತಿತ್ವ ಅನೇಕ ಅದ್ಭುತ ಯಂತ್ರ ಮಂತ್ರ ತಂತ್ರ ತತ್ವಗಳ ಕೂಡಲ ಸಂಗಮವಾಗಿದೆ. ಶರಣಬಂಧುಗಳೇ, ಇಂಥ ಅಮೂಲ್ಯವಾದಂತಹ ಈ ದೇಹವನ್ನು ಪರಮಾತ್ಮ ನಮಗೆ ಸೃಷ್ಟಿಸಿ ಕೊಟ್ಟಿದ್ದಾನಲ್ಲ, ಇಂತಹ ಅದ್ಭುತವಾದಂತಹ ಮಾನವ ಶರೀರವನ್ನು ನಾವು ಯಾತಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀವಿ? ಪಶು ಪಕ್ಷಿಗಳಂತೆ ಬಾಳು ಹೋಗೋದು ಮನುಷ್ಯ ಜನ್ಮದ ಸಾಧನೆ ಅಲ್ಲ, ಕಾರ್ಯ ಅಲ್ಲ. ಇಲ್ಲಿ ಅದ್ಭುತವಾದಂತಹ ಬುದ್ಧಿಯನ್ನು, ಆ ವಿಚಾರಧಾರೆಯನ್ನು, ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು ತಿಳಿದುಕೊಳ್ಳುವಂತಹ ವಿವೇಕವನ್ನು ಮಾನವ ಜನ್ಮಗೆ ಪರಮಾತ್ಮ ಕೊಟ್ಟಿದ್ದಾನೆ. ಅಂದರೆ ಮಾನವ ಜನ್ಮ ಪರಮಾತ್ಮನಿಗೆ ಸಮೀಪವಾದಂತಹ ಜನ್ಮ, ಅತ್ಯದ್ಭುತವಾದಂತಹ ಜ್ಞಾನದ ಸಾಗರವೇ ಆ ಮನುಷ್ಯನಲ್ಲಿ
ಅಡಗಿದೆ. ಅಂತಹ ಅಮೂಲ್ಯವಾದಂತಹ ಒಂದು ಮನೆಯಲ್ಲಿ ಒಂದು ಬೆಲೆ ಬಾಳುವಂತಹ ಒಂದು ಬಹಳ ಕಿಮ್ಮತ್ತಿನ ಒಂದು ಟ್ರೆಜರಿಯನ್ನು ತಂದಿರ್ತೀವಿ. ಆ ಟ್ರೆಜರಿಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಡಬೇಕಲ್ಲದೆ ಅಲ್ಲಿ ಏನೇನು ಕಸ ಕಡ್ಡಿ ಬೆಲೆ ಬಾಳಲಾರದಂತಹ ಏನೇನು ಆ ಒಂದು ಕಸವನ್ನು ತುಂಬಿದಾಗ ಆ ಟ್ರೆಜರಿಗೆ ಯಾವ ರೀತಿ ಬೆಲೆ ಇರೋದಿಲ್ವೋ ಅದೇ ರೀತಿಯಾಗಿ ಈ ಮಾನವ ದೇಹ ಅನ್ನೋದೇ ಒಂದು ಬೆಲೆಯುಳ್ಳುವಂತಹ ಒಂದು ಟ್ರೆಜರಿ. ಈಗ ಅದ್ಭುತವಾದ ವಿಚಾರಗಳನ್ನು ನಾನು ನಿಮಗೆ ಬಿಡಿಸಿ ಬಿಡಿಸಿ ಅಲ್ಲಿ ವಿಚಾರವನ್ನು ತಿಳಿಸಿದೆ. ಇಂತಹ ಅದ್ಭುತವಾದ ಈ ಒಂದು ದೇಹ ಏನು ನಿರ್ಮಾಣ ಮಾಡಿ ಪರಮಾತ್ಮ ಈ ಭೂಲೋಕಕ್ಕೆ ಕಳಿಸಿದನಲ್ಲ, ಇದನ್ನು ಸದುಪಯೋಗಪಡಿಸಿಕೊಳ್ಳದೆ ಆಸೆ ಆಮಿಷ ಕಾಮ ಕ್ರೋಧ ಇಂತಹ ದುಷ್ಟ ವಿಚಾರಗಳನ್ನು ದುರ್ಗುಣಗಳನ್ನು ದುಶ್ಚಟಗಳನ್ನು ತುಂಬಿಕೊಂಡ್ಬಿಟ್ಟು ಬೆಲೆ ಬಾಳುವ ಇಂತಹ ಶರೀರವನ್ನು ವ್ಯರ್ಥ ಮಾಡಿ ಹೋದಾಗ ಮತ್ತೆ ಮತ್ತೆ ನಮಗೆ ಮಾನವ ಜನ್ಮ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಮಾನವ ಜನ್ಮ ಬಹುದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಎನ್ನುವಂತಹ ವಿಚಾರವನ್ನು ದಾಸರು ಶರಣರು ಎಷ್ಟು ಲೋಕಕ್ಕೆ ಸಾರಿ ಸಾರಿ ಹೇಳಿದರೂ ಕೂಡ ಮನುಷ್ಯ ಅಜ್ಞಾನದಿಂದ ಇಂದ್ರಿಯ ವಿಷಯಗಳ ಆ ಒಂದು ಬೆನ್ನು ಹತ್ತಿ ಇಂದ್ರಿಯಗಳ ಒಂದು ಸುಖಕ್ಕಾಗಿ ಬಡದಾಡ್ತಾನೆ. ಆಯುಷ್ಯ ಪೂರ್ತಿ 100 ವರ್ಷ ಆಯುಷ್ಯ ಕೊಟ್ಟರೂ ಕೂಡ ಆ ಭಗವಂತನ ಕೊಟ್ಟಂತಹ ಆ ಒಂದು ಒಡೆಯನ ನೆನಹಿಲ್ಲದೆ ಸ್ವಾರ್ಥಿಯಾಗಿ ಬಾಳಿ ಇಂದ್ರಿಯ ಸುಖಗಳಿಗೆ ದಾಸನಾಗಿ ಮಾಡಬಾರದ ಕೃತ್ಯಗಳನ್ನು ಮಾಡಿ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾನೆ ಶರಣ ಬಂಧುಗಳೇ. ಇಲ್ಲಿ ನಾವು ಇಂತಹ ಆ ಒಂದು ಅರಿವನ್ನು ಜಾಗೃತ ಮಾಡಿಕೊಂಡಂತಹ ಒಬ್ಬ ಶರಣೆ ಅಂದರೆ ದಾನಮ್ಮ ತಾಯಿ. ಶರಣ ಬಂಧುಗಳೇ, ದಾನಮ್ಮ ತಾಯಿ ಕನ್ನಡ ನಾಡಿನಲ್ಲಿ ಮಹಾಶರಣೆಯಾಗಿ ಅಲ್ಲಮ ಪ್ರಭುವಿನಂತೆ ಒಂದು ಬಸವ ತತ್ವವನ್ನು ಲೋಕದಾದ್ಯಂತ ಬಿತ್ತರಿಸಿದ ಒಬ್ಬ ಮಹಾಶರಣೆ. ಅವಳ ಕಾಯಕ ಏನು ಅಂದರೆ ನೊಂದವರ ದೀನರ ದಲಿತರ ಕಣ್ಣೀರು ಒರೆಸುವ ಕಾಯಕವನ್ನು ಆ ಮಹಾತಾಯಿ ತೆಗೆದುಕೊಂಡಿದ್ಲು. ಎಲ್ಲರೂ ಒಂದೊಂದು ಕಾಯಕವನ್ನು ಹೊತ್ತು ಜೀವನ ನಡೆಸಬೇಕಾದ್ರೆ ಈ ಮಹಾತಾಯಿ ಆ ಒಂದು ರೋಗಿಗಳ ನಾವೀಗ ಕೇಳ್ತಾ ಇದ್ದೀವಿ ಮದರ್ ತೆರೆಸಾ ಅವರು ಯಾವ ರೀತಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡ್ರು ಅಂತ. ದೀನರ ದಲಿತರ ಕಂಗಳ ಆ ನೋಟದಲ್ಲಿ ಪರಮಾತ್ಮನನ್ನು ಕಂಡಂತಹ ಒಬ್ಬ ಶರಣೆ ಅಂದರೆ ಇಲ್ಲಿ ದಾನಮ್ಮ ತಾಯಿ, ಗುಡ್ಡನಾಪುರದ ದಾನಮ್ಮ ತಾಯಿ. ಮಹಾ ಒಬ್ಬ ಯೋಗಿಣಿಯಾಗಿ ಆ ಒಂದು ಯಾವ ಬಲದಿಂದ ಅವಳು ಇಂತಹ ಒಂದು ಸಾರ್ಥಕತೆಯನ್ನು ಜೀವನದಲ್ಲಿ ಪಡ್ಕೊಂಡ್ಲು ಎನ್ನುವಂತಹ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ಶರಣ ಬಂಧುಗಳೇ ಇಲ್ಲಿ ನಾವು ನೋಡೋಣ. ಉಮರಾಣಿ ಎನ್ನುವುದು ಒಂದು ಇಂಡಿ ತಾಲೂಕಿನ ಒಂದು ಹಳ್ಳಿ. ಅಲ್ಲಿ ಅಕ್ಕ ಸಾಲಿಗರಾದಂತಹ ಅನಂತರಾಯ ಹಾಗೂ ಸಿರ್ಸಮ್ಮ ಎನ್ನುವಂತಹ ದಂಪತಿಗಳು ಇರ್ತಾರೆ. ಇರಬೇಕಾದ್ರೆ ಅವರಿಗೆ ಮಕ್ಕಳಾಗಿರೋದಿಲ್ಲ. ಮಕ್ಕಳಾಗಲಿಲ್ಲದ ಒಂದು ಕೊರಗು ಅವ್ರನ್ನ ಕಾಡ್ತಾ ಇರ್ತದೆ. ಪರಮಾತ್ಮನಲ್ಲಿ ಮೊರೆ ಇಡ್ತಾ ಇರ್ತಾರೆ, ನನಗೊಂದು ಮಗುವನ್ನು ಕೊಡಪ್ಪ ಎನ್ನುವಂತಹ ಆ ಹಗಲಿರಳು ಆ ಚಿಂತನೆಯಲ್ಲಿ ಇರಬೇಕಾದ್ರೆ ಒಂದು ಸಾರಿ ಒಬ್ಬ ಜಂಗಮ ಅವರ ಮನೆಯ ಬಾಗಿಲಲ್ಲಿ ಹೋಗಿ ಈ ಶರಣ ದಂಪತಿಗಳು ಅದೇ ತಾನೇ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ. ಎಲ್ಲರಂತೆ ನಮಗೂ ಕೂಡ ಒಂದು ಮಗುವನ್ನು ಕರುಣಿಸು ಎನ್ನುವಂತಹ ಆ ಚಿಂತೆಯಲ್ಲಿ ಬರಬೇಕಾದ್ರೆ ಆ ಜಂಗಮ ದಂಪತಿಗಳ ಮುಖವನ್ನು ನೋಡಿದಾಗ ಏನೋ ಒಂದು ಚಿಂತಿತರಾಗಿದ್ದಾರೆ, ವ್ಯತೀತರಾಗಿದ್ದಾರೆ ಎನ್ನುವಂತಹ ಅರಿವು ಅವರಿಗೆ ಗೊತ್ತಾಗ್ತದೆ. ಯಾಕೆ ಶರಣರೇ, ನೀವು ಯಾಕೆ ಏನೋ ಒಂದು ಚಿಂತೆ ಮಾಡ್ತಾ ಇರೋಂಗೆ ಕಾಣ್ತಾ ಇದೆ ಅಂದಾಗ, ಇಲ್ಲ ಗುರುಗಳೇ, ನಮಗೆ ಮಕ್ಕಳ ಸುಯೋಗವನ್ನು ಪರಮಾತ್ಮ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದನ್ನೇ ಚಿಂತೆ ಮಾಡ್ತಾ ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಬಂದ್ವಿ ಅನ್ನುವಂತಹ ವಿಚಾರ ತಿಳಿಸಿದಾಗ ಆ ಗುರುಗಳು ತಮ್ಮ ಜೋಳಿಗೆಯಲ್ಲಿರುವಂತಹ ಒಂದು ಭಸ್ಮವನ್ನು ತೆಗೆದುಕೊಂಡು ಅವರಿಗೆ ಆ ಭಸ್ಮವನ್ನು ಕೊಟ್ಟು, ಪ್ರತಿದಿನ ಕೂಡ ನೀವು ಶಿವನಾಮ ಸ್ಮರಣೆಯೊಂದಿಗೆ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರದಿಂದ ನೀವು ಆ ಭಸ್ಮವನ್ನು ಸ್ನಾನ ಮಾಡಿಬಿಟ್ಟು ಹಚ್ಚಿಕೊಂಡು ಆ ಪರಮಾತ್ಮನ ಧ್ಯಾನ ಮಾಡಿರಿ, ಅಂದರೆ ನಿಮಗೆ ನಿಮ್ಮ ಇಚ್ಛೆ ಫಲಿಸ್ತದೆ ಎನ್ನುವಂತಹ ವಿಚಾರವನ್ನು ಅವರು ಗುರುಗಳು ಹೇಳಿ ಮುಂದೆ ಹೋಗ್ತಾರೆ. ಗುರುಗಳು ಹೇಳಿದಂತಹ ಇಬ್ಬರು ಕೂಡ ಆ ಪ್ರತಿದಿನ ಸ್ನಾನ ಮಾಡಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಭಸ್ಮಧಾರಣೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಈ ಒಂದು ಆ ಭಸ್ಮದಿಂದ ಎಂತಹ ಹೇಳ್ಬೋದು ಈಗಿನ ವೈಜ್ಞಾನಿಕ ಯುಗಕ್ಕೆ ಸವಾಲು ಆದಂತಹ ಒಂದು ಜ್ಞಾನ ಅಂದರೆ ಒಂದು ಆಧ್ಯಾತ್ಮ ಜ್ಞಾನ. ಏನಪ್ಪ ಅಂದರೆ ವಿಭೂತಿ ಅಂದರೆ ಹೇಳ್ತಾರೆ ಶರಣರು, ಅಪ್ಪ ಬಸವಣ್ಣನವರು ಕೂಡ ವಚನದಲ್ಲಿ ಹೇಳ್ತಾರೆ, ಅಖಂಡೇಶ್ವರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ವಿಭೂತಿಯಿಂದ ಏನಾಗಲಾರದು ಏನಾಗಲಾರದು ಎನ್ನುವಂತಹ ವಿಭೂತಿಯಿಂದ ಹೇಳ್ತಾರೆ. ಇಲ್ಲಿ ಮಹದೈಶ್ವರ್ಯ ಕೈಗೂಡುವಡೆ ವಿಭೂತಿಯಿಂದಿಲ್ಲದಲ್ಲ ನೋಡ
ವಿಭೂತಿಯಿಂದ ನಿನಗೆ ಎಂಥ ಐಶ್ವರ್ಯ ಬೇಕಾದ್ರೂ ಕೂಡ ನೀವು ಪಡ್ಕೋಬಹುದು, ಯಾವುದೇ ರೂಪದಲ್ಲಿರ್ಬೋದು. ಐಶ್ವರ್ಯ ಅಂದರೆ ಕೇವಲ ಸಂಪತ್ತಲ್ಲ, ಪರಮ ಪವಿತ್ರವೆಂದೆನಿಸಬೇಕಾದರೆ ಶ್ರೀ ವಿಭೂತಿಯಿಂದಿಲ್ಲದಲ್ಲ ನೋಡ ಎನ್ನುವಂತಹ ವಿಚಾರ. ಸರ್ವೈಶ್ವರ್ಯ ಸಿದ್ಧಿ, ಸರ್ವ ಸಿದ್ಧಿ ದೊರಕಬೇಕಾದರೆ ಶ್ರೀ ವಿಭೂತಿಯಿಂದ, ಮಹಾಪುಣ್ಯದ ಫಲವು ಪ್ರಾಪ್ತಿಸುವಡೆ ಶ್ರೀ ವಿಭೂತಿಯಿಂದ, ದಿನ ದಿನಕ್ಕೆ ಪಾಪವು ಲಯವಪ್ಪುಡೆ ಶ್ರೀ ವಿಭೂತಿಯಿಂದ. ಅಂದರೆ ಇಲ್ಲಿ ನಾವು ಒಂದೊಂದೇ ಸಾಲುಗಳನ್ನು ವಿಚಾರ ಮಾಡಿದಾಗ ವಿಭೂತಿಯ ಒಂದು ಅದ್ಭುತ ಮಹಿಮೆ ಏನಿದೆಯಲ್ಲ ಅದನ್ನು ತಿಳ್ಕೋಬೇಕು. ಅದಕ್ಕೆ ಅಂಗಕ್ಕೆ ಶ್ರೀ ವಿಭೂತಿಯೇ ಶೃಂಗಾರ ನೋಡ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು, ಪರಮ ಶಿವಯೋಗಿಗಳು ಅಪ್ಪ ಬಸವಣ್ಣನವರನ್ನು ಹಾಸಿಕೊಂಡು ಹೊತ್ತುಕೊಂಡು ವಚನ ಸಾಹಿತ್ಯವನ್ನು ಪಠಣ ಮಾಡ್ತಾ ಜೀವನದಲ್ಲಿ ಅಳವಡಿಸಿಕೊಂಡು ಹೋದಂತಹ 16ನೇ ಶತಮಾನದ ಒಬ್ಬ ಮಹಾಯೋಗಿ ಅಂದರೆ ಅಖಂಡೇಶ್ವರರು, ಷಣ್ಮುಖ ಶಿವಯೋಗಿಗಳು. ಇವರು ಕೂಡ ವಿಭೂತಿಯ ಬಗ್ಗೆ ಹಾಗೂ ಗುರುವಿನ ಬಗ್ಗೆ ಅಪಾರ ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ. ಶರಣ ಬಂಧುಗಳೇ, ಅವರ ವಚನಗಳನ್ನು ನಾವು ನೋಡಬೇಕು. ನಾವು ಇಲ್ಲಿ ಆ ಒಂದು ಸಜ್ಜಲಗುಡ್ಡದ ಶರಣಮ್ಮ ಎನ್ನುವಂಥ 100 ವರ್ಷಗಳ ಕಾಲ ಬದುಕಿ ಹೋದಂತಹ ಕುರುಬ ಸಮಾಜದ ಒಬ್ಬ ಮಹಾಶರಣೆ ಕೇವಲ ಅಖಂಡೇಶ್ವರರ ವಚನಗಳನ್ನು ಓದಿ ಆ ಲಿಂಗದ ಯೋಗವನ್ನು ಮಾಡಿ ಮಹಾಶರಣೆ ಆ ಒಂದು ಕರ್ನಾಟಕದ ಎಲ್ಲ ಆ ಯೋಗಿಗಳು ತಪಸ್ಸುಗಳು ಬಂದು ಆ ಗುಡ್ಲಾಪುರದ ಶರಣಮ್ಮನ ದರ್ಶನಕ್ಕಾಗಿ ಬರ್ತಾ ಇದ್ರಂತೆ. ಅಂತಹ ಸಿದ್ಧಿಯನ್ನು ಪಡೆದುಕೊಂಡಂತಹ ಮಹಾಶರಣೆ ಅಂದರೆ ಸಜ್ಜಲಗುಡ್ಡದ ಶರಣಮ್ಮ ಎನ್ನುವಂತಹ ವಿಚಾರ. ಅಂದರೆ ಅಖಂಡೇಶ್ವರರ ವಚನಗಳಲ್ಲಿಯೂ ಕೂಡ ಅವರ ಆಧಾರ ಯಾವುದು ಅಂದರೆ ಬಸವೇಶ್ವರರ ವಚನಗಳು, ಅಷ್ಟಾವರಣದ ವಚನಗಳು, ಪಂಚಾಚಾರ ಷಟಸ್ಥಲದ ವಚನಗಳನ್ನು ಅಧ್ಯಯನ ಮಾಡಿ ವಿಭೂತಿಯ ಮಹಿಮೆಯನ್ನು ಅನೇಕ ಜನ ಶರಣರು ಸಂತರು ಎಂತಹ ಅದ್ಭುತವಾದ ಶಕ್ತಿ ವಿಭೂತಿಗಿದೆ ಅನ್ನೋದನ್ನು ವಚನಗಳ ಮುಖಾಂತರ ಇಲ್ಲಿ ತಿಳಿಸಿದ್ದಾರೆ. ಅಪ್ಪ ಬಸವಣ್ಣನವರು ಕೂಡ ಮುನ್ನ ಮಾಡಿದ ಪಾಪವೆಂತು ಪೋಪುದೆಂದು ಚಿಂತಿಸಬೇಡ. ಏನು ಹೇಳ್ತಾರೆ ಅಂದರೆ, ನಾನು ಪಾಪ ಮಾಡಿದ್ದೀನಿ, ಹೆಂಗೆ ಕಳ್ಕೊಳ್ಳಪ್ಪ ಈ ದೋಷಗಳನ್ನೆಲ್ಲ ಅಂಥೇಳಿ ನೀನು ಚಿಂತೆ ಮಾಡಬೇಡ. ಕಹಿ ಸೋರೆಕಾಯಿಯ ತಂದು ಶ್ರೀ ವಿಭೂತಿಯ ತುಂಬಲಿಕ್ಕೆ 3 ದಿನಕ್ಕೆ ಅದು ಸಿಹಿಯಾಗಲಾರದೆ ಅಯ್ಯ. ಅಂದರೆ ಆ ವಿಷವನ್ನು ಹೀರುವಂತಹ, ಕರ್ಮಗಳನ್ನು ಹೀರುವಂತಹ ಶಕ್ತಿ ಏನೈತಲ್ಲ, ನಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ಒಂದು ಶಕ್ತಿ ಏನೈತಲ್ಲ, ಅದು ವಿಭೂತಿಗಿದೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ಶರಣರು ಸಂತರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಶರಣ ದಂಪತಿಗಳು ಪ್ರತಿದಿನ ಕೂಡ ಆ ಒಬ್ಬ ಜಂಗಮ ಕೊಟ್ಟು ಹೋದಂತಹ ಶ್ರೀ ವಿಭೂತಿಯನ್ನು ಸ್ನಾನ ಮಾಡಿ ಅಲ್ಲಿ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ವಿಭೂತಿಯನ್ನು ಧರಿಸ್ತಾ ಬರ್ತಾ ಇರ್ತಾರೆ. ಶ್ರದ್ಧೆ ಅವ್ರನ್ನ ಕೈ ಬಿಡೋದಿಲ್ಲ. ಅಲ್ಲಿ 1 ವರ್ಷ ತುಂಬೋದ್ರೊಳಗೆ ಮಗು ಅವ್ರಿಗೆ ಹುಟ್ಟುತ್ತದೆ. ಬಹಳ ಖುಷಿ ಆಗ್ತಾರೆ, ಬಹಳ ಸಂತೋಷ ಆಗ್ತಾರೆ. ಅವರು ವಿಭೂತಿಯನ್ನು ಎಂತಹ ಭಕ್ತಿಯಿಂದ ಕಾಣ್ತಾರೆ ಅಂದರೆ, 3 ಬಟ್ಟು ಆ ವಿಭೂತಿಯೊಳಗ ಸಂಗಯ್ಯ ಇರತಾನ, ಹಣಿಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣ್ತಾನ, ಬಸವಣ್ಣ ಕೈ ಮಾಡಿ ಕರಿತಾನ, ಬಸವಣ್ಣ ಕೈ ಮಾಡಿ ಕರಿತಾನ. ಅಂದರೆ ವಿಭೂತಿಯಲ್ಲಿ ಆ ಪರಮಾತ್ಮ ಅಂದರೆ ಆ ಶಿವನ ಮೈಬೆಳಗು, ಆ ಪರಮಾತ್ಮನ ಕಿರಣಗಳು ಎನ್ನುವಂತಹ ವಿಚಾರವನ್ನು ಇಲ್ಲಿ ನಮಗೆ ಶರಣರು ಹೇಳ್ತಾರೆ. ಅಲ್ಲದೆ ಅಪ್ಪ ಬಸವಣ್ಣ ವಿಭೂತಿ ಧರಿಸಿದವ್ರನ್ನ ಅಂದರೆ ಆ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಎನ್ನುವಂತೆ, ಆ ವಿಭೂತಿ ಧರಿಸಿದ ಅಕ್ಷಣ ನಮ್ಮಲ್ಲಿ ಏನಾಗ್ತದೆ ಅಂತ ಎಲ್ಲ ಕಲ್ಮಶಗಳು ನಾಶವಾಗಿ ಅಲ್ಲಿ ಶುದ್ಧಾತ್ಮ ಆಗ್ತದೆ ಎನ್ನುವಂತಹ ನಂಬಿಕೆ ಎಲ್ಲ ಶರಣ ಬಂಧುಗಳದ್ದು. ಅದು ಸತ್ಯವೂ ಕೂಡ. ಅದರಂತೆ ಈ ಜಂಗಮ ಕೊಟ್ಟಂತಹ ವಿಭೂತಿ ಧಾರಣೆಯನ್ನು ಮಾಡಿದಾಗ 1 ವರ್ಷ ತುಂಬುದರೊಳಗೆ ಹೆಣ್ಣು ಮಗು ಆಗ್ತದೆ. ಅವರು ಲಿಂಗಮ್ಮ ಎನ್ನುವಂತಹ ನಾಮಕರಣವನ್ನು ಮಾಡ್ತಾರೆ. ಆ ಮಗುಗೆ ದಿನದಿಂದ ದಿನಕ್ಕೆ ಬಹಳ ಸ್ಫುರದ್ರೂಪಿಯಾಗಿ ಕಾಂತಿತವಾಗಿ ಬೆಳೀತಾ ಹೋಗ್ತದೆ. ಆ ಮಗುವಿನ ಆಟಪಾಠ ಎಲ್ಲ ಮಕ್ಕಳಂತೆ ಇರೋಂಗಿಲ್ಲ. ಅದೇ ಹೇಳ್ತಾರೆ, ಬೆಳೆಯುವ ಸಸಿಯನ್ನು ಮೊಳಕೆಯಲ್ಲಿ ನೋಡು ಎನ್ನುವಂತೆ ನಾವು ವಿವೇಕಾನಂದರ ಒಂದು ಜೀವನ ಚರಿತ್ರೆಯಲ್ಲೂ ಕೂಡ ನೋಡ್ತೀವಿ, ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯಲ್ಲೂ ಕೂಡ ನೋಡ್ತೀವಿ. ಏನಪ್ಪ ಅಂದರೆ ಆ ಸಣ್ಣ ವಯಸ್ಸಿನಲ್ಲಿಯೇ ದಯೆ ಕರುಣೆ ಪ್ರೀತಿ ವಿಶ್ವಾಸಗಳನ್ನು ತುಂಬಿಕೊಂಡು ಆ ಬೆಳೆಯುವ ಚಿಗುರು ಹುಲುಸಾಗಿ ಬೆಳೀತಾ ಇರ್ತದೆ. ಲಿಂಗಮ್ಮ ಕೂಡ ಬಹಳ ಒಂದು ದೀನರ ಬಗ್ಗೆ, ದಲಿತರ ಬಗ್ಗೆ, ಯಾರಾದರೂ ಭಿಕ್ಷುಕರು ಬಂದರೆ ತಾಯಿ ಪ್ರೀತಿಯ ಒಬ್ಬಳೇ ಮಗಳು ಅಂಥೇಳಿ ಮನೆಯಲ್ಲಿ ತುಪ್ಪ ಹಾಕಿ
ಬೇಸನ್ ಲಾಡು ಅದು ಕಟ್ಟಿ ಇಟ್ಟಿರ್ತಾ ಇದ್ಲು. ತಾಯಿ ಎಲ್ಲೋ ನೀರಿಗೋ ಎಲ್ಲೋ ಹೊರಗಡೆ ಹೋದಾಗ ಒಬ್ಬ ಭಿಕ್ಷುಕ ಬರ್ತಾನೆ, ಅಮ್ಮ ತಾಯಿ ತುಂಬ ಹಸಿವು ಅಂದಾಗ ಇನ್ನು ಮನೆಯಲ್ಲಿ ಅಡುಗೆ ಆಗಿರಲಿಲ್ಲ ಅಂತ ಕಾಣುತ್ತೆ. ಅಲ್ಲೆಲ್ಲ ಆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಉಂಡೆ ಕಟ್ಟಿಟ್ಟಿದ್ದನ್ನು ಎಲ್ಲವನು ಆ ಭಿಕ್ಷುಕರಿಗೆ ಕೊಟ್ಟುಬಿಡ್ತಾಳೆ. ಆವಾಗ ಅವಳಲ್ಲಿರುವಂತಹ ಆ ದಯೆ ಕರುಣೆ ಇದೇ ಅಲ್ಲ ಮುಂದೆ ಒಬ್ಬ ಮಹಾಯೋಗಿಣಿ ಆಗಬಲ್ಲಳು ಅಂತೇಳಿ ಚಿಕ್ಕ ವಯಸ್ಸಿನಲ್ಲೇ ಕಂಡು ಬರುವಂತಹ ವಿಚಾರಾಚರಣೆ. ಬಂಧುಗಳೇ, ತಾಯಿ ಬಂದು ಏನದು ಹಾಗೆಲ್ಲ ಕೊಟ್ಬಿಡ್ತಾರೇನು ಅಂದಾಗ ಹೇಳ್ತಾರೆ, ತಂದೆ ಹೋಗಲಿ ಬಿಡು, ಅವನು ಸುಖವಾಗಿ ತಿಂದು ಹರಿಸಿ ಹೋಗ್ತಾನೆ, ಅವನ ಮಕ್ಕಳು ಕೂಡ ಹಸ್ಕೊಂಡು ಬಂದಿದ್ವು. ಈ ರೀತಿಯಾಗಿ ತಂದೆ ತಾಯಿಗಳ ಒಂದು ಪ್ರೋತ್ಸಾಹದಿಂದ ಸದ್ಗುಣಗಳನ್ನು ಬೆಳೆಸಿಕೊಂಡು ಅಳವಡಿಸಿಕೊಂಡು ಆ ಲಿಂಗಮ್ಮ ಬಹಳ ಚುರುಕಾಗಿ ಬೆಳೀತಾ ಇರ್ತಾಳೆ. ಆವಾಗ ಆ ಕಲ್ಯಾಣದಿಂದ ವಚನ ಸಾಹಿತ್ಯಗಳನ್ನು ಅರಿಸಿಕೊಂಡು ನಾಡಿನಾದ್ಯಂತ ಅಡ್ಡಾಡ್ತಾ ಇದ್ರು ಲಿಂಗಮ್ಮ. ಆ ಶರಣರ ವಚನಗಳನ್ನು ಬಹಳ ಲಕ್ಷ್ಯಗೊಟ್ಟು ಕೇಳ್ತಾ ಇದ್ಲು. ಅವಳಿಗೆ ಒಬ್ಬ ತಕ್ಕ ಗುರು ಅಂದರೆ ವೀರಯ್ಯ ಎನ್ನುವಂತಹ ಒಬ್ಬ ಸದ್ಗುರು ಅವರು ಕಲ್ಯಾಣದಲ್ಲಿಯೇ ಇದ್ದು ಶರಣರಿಂದ ಅನುಭವಗಳನ್ನು ಪಡೆದು ಬಿತ್ತರಿಸ್ಕೋಸ್ಕರ ತತ್ವದ ಪ್ರಸಾರಕ್ಕಾಗಿ ಅಲ್ಲಿ ಎಲ್ಲ ಕಡೆಗೂ ಅಡ್ಡಾಡ್ತಾ ಉಮರಾಣಿಗೆ ಕೂಡ ಬಂದಿರ್ತಾರೆ. ಅಂತಹ ವೀರಯ್ಯನವರು ಇವಳ ಗುರುಗಳಾಗಿ ಅಕ್ಷರಾಭ್ಯಾಸವನ್ನು ಕಲಿಸಿಬಿಟ್ಟು ಆ ವಚನಗಳನ್ನು ಕೂಡ ಆ ತಾಯಿ ಕಲಿತಾ ಕಲಿತಾ ಅದನ್ನು ಬಹಳ ಸುಂದರವಾಗಿ ಸೊಗಸಾಗಿ ಹಾಡುವಂತಹ ಕಲೆಯನ್ನು ಕೂಡ ಆ ತಾಯಿ ಮಾಡ್ಕೊತಾಳೆ. ಹೀಗೆ ಇರಬೇಕಾದ್ರೆ ಒಂದು ಸಾರಿ ಸೊನ್ನಲಾಪುರದಿಂದ ಬಂದಂತಹ ಜಂಗಮರು ಚರಜಂಗಮರು ಏನಿರ್ತಾರಲ್ಲ ಅಲ್ಲಿ ಅಪ್ಪ ಬಸವಣ್ಣನವರ ಬಗ್ಗೆ ಎಲ್ಲ ತಾತ್ವಿಕ ಸಿದ್ಧಾಂತಗಳ ವಚನಗಳನ್ನು ಹೇಳ್ತಾ ಹೋಗ್ತಿರ್ಬೇಕಾರೆ ಒಂದು ಸಾರಿ ಒಬ್ಬ ಜಂಗಮರು ಆ ಒಂದು ದಾರಿಯಲ್ಲಿ ವಚನ ಹೇಳ್ತಾರೆ. ಬಸವಣ್ಣನ ನಡೆ ಪರುಷ, ಬಸವಣ್ಣನ ನುಡಿ ಪರುಷ, ಬಸವಣ್ಣನ ದೃಷ್ಟಿ ಪರುಷ, ಬಸವಣ್ಣನ ಹಸ್ತ ಪರುಷ, ಬಸವಣ್ಣನ ಭಾವ ಪರುಷ, ಬಸವಣ್ಣನ ಮನ ಪರುಷ, ತನು ಮನ ಧನವ ನಿವೇದಿಸಿದಾತ ಬಸವಣ್ಣನು. ಬಸವಣ್ಣ ನೆನೆವುದೇ ಲಿಂಗಾರ್ಚನೆ, ಬಸವಣ್ಣ ನೆನೆವುದೇ ಪರತತ್ವ, ಬಸವಣ್ಣನ ನೆನೆವುದೇ ಕಲ್ಯಾಣವೆನೆಗೆ. ಕಲಿದೇವರ ದೇವ ಬಸವಣ್ಣ ನಿಂತಹ ಮಹಿಮ ನೋಡಯ್ಯ. ಮಡಿವಾಳ ಮಾಚಿದೇವರ ಈ ವಚನವನ್ನು ವಚನ ಗಾಯನದ ಮೂಲಕ ಹೇಳ್ತಾ ಆ ಒಂದು ರಸ್ತೆಯಲ್ಲಿ ಹೋಗುವಾಗ ಆ ಜಂಗಮರನ್ನು ಕರೆದ್ಬಿಟ್ಟು ಆ ಕಲ್ಯಾಣದ ವಿಚಾರಧಾರೆಗಳನ್ನು ತಿಳಿದುಕೊಂಡ್ಬಿಟ್ಟು ಅಲ್ಲಿ ತಾಯಿ ನಾನು ಕಲ್ಯಾಣಕ್ಕೆ ಹೋಗಬೇಕು, ನಾನು ಕೂಡ ಸೊಂದ್ಲಾಪುರದ ಸಿದ್ದರಾಮೇಶ್ವರರ ಆ ಚಿಂತನೆಗಳನ್ನು ಅಪ್ಪ ಬಸವಣ್ಣನವರ ಬಗ್ಗೆ ಹಾಡಿದಂತಹ ಆ ತ್ರಿಪದಿಗಳನ್ನು ಅವರು ಏನು ಚರಜಂಗಮರು ಹಾಡ್ತಾ ಹೋಗ್ತಿದ್ರಲ್ಲ ಯಾವಾಗ ಆ ಶರಣರನ್ನು ನೋಡಿದೆನೋ, ಯಾವಾಗ ಅವರ ದರ್ಶನವನ್ನು ಮಾಡಿದೆನೋ ಎನ್ನುವಂತಹ ಉತ್ಕಟವಾದಂತಹ ಹಂಬಲ ಲಿಂಗಮ್ಮನಿಗೆ ಆಗ್ತಾ ಇರ್ತದೆ. ಅಷ್ಟು ದೂರ ಪ್ರವಾಸಕ್ಕೆ ಹೋಗುವಂಥದ್ದಾಗಲಿ ಕಾಯಕವನ್ನು ಬಿಡುವಂಥದ್ದಾಗಲಿ ಆಗ್ತಿರೋದಿಲ್ಲ. ಸೊನ್ನಲಾಪುರಕ್ಕೆ ಹೋಗುವಂತಹ ಆ ತಂಡದ ಜೊತೆಗೆ ನಾನು ಹೋಗಲೇಬೇಕು ಎನ್ನುವಂಥ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಹೊರಟು ಹೋಗ್ಬಿಡ್ತಾಳೆ. ಇಲ್ಲಿ ತಂದೆ ತಾಯಿಯವರಿಗೆ ಮಗಳು ಏನು ಮದುವೆ ವಯಸ್ಸು ಬಂತು, ಮದುವೆ ಮಾಡಬೇಕು ಅನ್ನೋದ್ರೊಳಗೆ ಇವಳು ಒಂದು ಆಧ್ಯಾತ್ಮದ ಲೌಕಿಕ ಜೀವನವನ್ನೇ ಮರಿತಾ ಇದ್ದಾಳೆ ಎನ್ನುವಂತಹ ಕೊರಗು ಎಲ್ಲ ತಂದೆ ತಾಯಿಗಳಿಗೂ ಇರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಇದ್ದರೂ ಕೂಡ ಆ ಶರಣರೊದನೆ ಹಂಬಲವನ್ನು ತಡೆಯಲಾರದೆ ಅವಳು ಸೊನ್ನಲಾಪುರಕ್ಕೆ ಹೋಗ್ತಾಳೆ. ಅವರ ಒಂದು ದಿವ್ಯ ಕಳೆಯನ್ನು ನೋಡಿ ಬಹಳ ಅವಳಿಗೆ ಸಂತೋಷ ಆಗ್ತದೆ. ಶರಣಾಗತಳಾಗಿ ಈ ತಂದೆ ತಾಯಿಯನ್ನು ಮನಸ್ಸು ನೋಯಿಸಿ ಬರಬಾರ್ದಮ್ಮ ಹೇಳಿ ಬರಬೇಕಾಗಿತ್ತು ಅಂತ ಸಿದ್ದರಾಮೇಶ್ವರವರು ಹೇಳಿದರೂ ಕೂಡ ಅವರು ನನ್ನನ್ನು ಕಳಿಸಲಾರರು ಎನ್ನುವಂತಹ ವಿಚಾರದಿಂದ ಈ ರೀತಿ ಬಂದೆ ಗುರುಗಳೇ ಅಂತ ಹೇಳ್ತಾರೆ. ಒಬ್ಬರ ಮನವನ್ನು ನೋಯಿಸಿ ನಾವು ಏನು ಶಿವಯೋಗ ಮಾಡಿದರೂ ಸಾಧನೆ ಆಗೋದಿಲ್ಲ. ಯಾರ ಜೊತೆಗಾದರೂ ಹೇಳ್ಕೊಳ್ಳ ಸಂಬಂಧಾಗ ಆ ಕಡೆ ಹೋಗುವಂತಹ ಜನರಿಗೆ ಹೇಳ್ಕಳಿಸ್ತಾರೆ. ಅಂದರೆ ಗುರು ಆತನು ಅಲ್ಲಲ್ಲಿಗೆ ಅಲ್ಲಲ್ಲಿ ನಮ್ಮಲ್ಲಿ ಎಂತಹ ಒಳ್ಳೆಯ ದಾರಿ ಇದ್ದರೂ ಕೂಡ ಒಬ್ಬರ ಮನಸ್ಸನ್ನು ಧರ್ಮದಿಂದ ನೋಯಿಸಬಾರ್ದು. ಆ ಜ್ಞಾನದ ಒಂದು ವಿಚಾರ ನಮಗೆ ಅರಿಯುತ್ತಾರೆ. ಒಬ್ಬ ಒಳ್ಳೆಯ ಮೂರ್ತಿಯನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತದೆ. ಶರಣ ಬಂಧುಗಳೇ, ಸಿದ್ದರಾಮೇಶ್ವರರು ಅವಳಿಗೆ ಆಕೆ ಹಂಬಲವನ್ನು ನೋಡಿ ತ್ರಾಟಕ ಯೋಗ ಮಾಡುವಂತಹ ಜ್ಞಾನವನ್ನು ಅವಳಿಗೆ ತಿಳಿಸಿಕೊಡ್ತಾರೆ. ಲಿಂಗ ತ್ರಾಟಕ ಯೋಗ, ಲಿಂಗ ನಿರೀಕ್ಷಣೆಯನ್ನು ಕಲಿಸಿಕೊಡ್ತಾರೆ ಆ ಮಗುವಿಗೆ. ಆ ಲಿಂಗ ನಿರೀಕ್ಷಣೆಯ ಆ ದೃಷ್ಟಿ ಯೋಗವನ್ನು ಕಲಿತುಕೊಂಡು ಮಗು ಮತ್ತೆ ಊರಿಗೆ ಹೋಗಮ್ಮ ತಂದೆ ತಾಯಿ ಹತ್ರ ಹೋಗು ಎಂದು ಕಳಿಸ್ತಾರೆ. ಆ ಒಂದು ತ್ರಾಟಕ ಯೋಗದ ಶಕ್ತಿಯಿಂದ ಎಂತಹ ಒಂದು ಅದ್ಭುತ ಶಕ್ತಿ ಬರ್ತದೆ ಅಂದರೆ ಇಲ್ಲಿ ಅವಳ ಆ ಜೀವನದಲ್ಲಿ ಏನು ಅಳವಡಿಸ್ಕೊಂಡ್ಲು ಆ ಮಹಾತಾಯಿ ಅಂತಂದರೆ ಭಸ್ಮಧಾರಣೆ, ಲಿಂಗ ಪೂಜೆ, ಲಿಂಗ ನಿರೀಕ್ಷಣೆ, ಓಂ ನಮ ಶಿವಾಯ ಮಂತ್ರ ಸಿದ್ಧಿಗಳು ಕಲ್ಪಿಸ್ತವೆ. ಅಲ್ಲಿ ಸಿದ್ದರಾಮೇಶ್ವರರನ್ನು ಆ ತಾಯಿ ಕೇಳ್ತಾಳೆ, ಗುರುಗಳೇ ನನಗೆ ದೀನರ ದಲಿತರ ದುಃಖ ನಿವಾರಣೆಯಾಗುವಂತಹ ಏನಾದರೂ ಸಹಾಯ
ನಾನು ಹೇಗೆ ಮಾಡಬಲ್ಲೆ, ನಾವು ನೋಡಿದರೆ ಬಡವರು ಯಾವ ರೀತಿ ಮಾಡಲಿ ಅಂದಾಗ ಸಿದ್ದರಾಮೇಶ್ವರರು ಹೇಳ್ತಾರೆ, ಅಲ್ಲಿ ಇಷ್ಟಲಿಂಗ ಯೋಗ ಸಾಧನೆಯಿಂದ ಅಲ್ಲಿ ಸರ್ವ ಸಿದ್ಧಿಗಳು ಲಭಿಸ್ತವೆ, ನೀನು ತ್ರಿಕಾಲ ಪೂಜೆಯನ್ನು ಮಾಡ್ತಾ ಶಕ್ತಿಯನ್ನು ಸಂಪಾದನೆ ಮಾಡು, ನೀನು ಏನು ಮಾಡಬೇಕು ಅನ್ನಿಸ್ತದೋ ಅದು ನಿನ್ನೆಲ್ಲ ಇಷ್ಟಾರ್ಥಗಳು ನೆರವೇರ್ತವೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ಸಿದ್ದರಾಮೇಶ್ವರರು ಆ ಲಿಂಗಮ್ಮ ತಾಯಿಗೆ ಹೇಳ್ತಾರೆ. ಆ ತಾಯಿ ಅಲ್ಲಿಂದನೇ ಪ್ರಾರಂಭ ಮಾಡ್ತಾಳೆ. ಆ ಸಿದ್ಧಿಗಳು ಯಾವ ರೀತಿ ಪ್ರಾರಂಭ ಆಗ್ತಾ ಇದ್ದಾವೆ ಅಂತಂದರೆ, ಅಲ್ಲಿ ನೊಂದವರ ಯಾರಿಗಾದರೂ ಮದುವೆ ಆಗದೇ ಇದ್ದರೆ ಬಂದು ನನ್ನ ಮಗಳಿಗೆ ಮದುವೆನೇ ಆಗಿಲ್ಲ ಅಂತ ಬಂದು ಆ ತಾಯಿ ಹತ್ರ ಹೇಳಬೇಕಾದ್ರೆ ಅವಳಿಗೆ ಅನ್ನಿಸ್ತದೆ, ಗುರುಗಳು ಹೇಳಿದ್ದ ಮಾತು ನೆನಪಿ ಬರ್ತದೆ, ತಗೊಳ್ಳಮ್ಮ ಈ ಭಸ್ಮಧಾರಣೆಯನ್ನು ಮಾಡ್ಕೊ, ಪ್ರತಿದಿನ ಸ್ನಾನ ಮಾಡು, ಓ ನಮ ಶಿವ ಎನ್ನುವಂತಹ ಮಂತ್ರ ಜಪಿಸು, ಬಸವ ಬಸವ ಎಂದು ನೀನು ಆ ಬಸವ ಸ್ಮರಣೆ ಮಾಡು, ನೆರವೇರ್ತಾ ಬರ್ತವೆ. ಮಕ್ಕಳಿಲ್ದವರಿಗೆ ಮಕ್ಕಳಾಗ್ತಾ ಇದ್ದಾವೆ, ಮದುವೆ ಆಗದೇ ಇರೋರಿಗೆ ಮದುವೆ ಆಗ್ತವೆ. ಏನು ಕೇಳಿದ್ದನ್ನು ಬೇಡಿದ್ದನ್ನು ಕೊಡುವಂತಹ ಒಂದು ಶಕ್ತಿ ಅಂದರೆ ಅದು ಇಷ್ಟಾರ್ಥವನ್ನು ನೆರವೇರಿಸುವಂಥ ಶಕ್ತಿ ಅದಕ್ಕಿದೆ ಅಂದರೆ ಇಷ್ಟಲಿಂಗಕ್ಕೆ ಇಷ್ಟಾರ್ಥವನ್ನು ನೆರವೇರಿಸುವಂಥ ಶಕ್ತಿ ಅಂದರೆ ಹರಿದಾಡುವ ಮನಸ್ಸನ್ನು ಏಕಾಗ್ರತೆಯಿಂದ ಭಗವಂತನಲ್ಲಿ ನಿಲ್ಲಿಸಿ ಕೇಳಿದಾಗ ಏನು ಬೇಕೋ ನಮಗೆ ಅದು ಸಿಗುವಂತಹ ಒಂದು ಮಹಾಶಕ್ತಿ ಅಲ್ಲಿ ಕೈಗೂಡಬೇಕು ಅಂತಂದರೆ ಇಷ್ಟಲಿಂಗ ದೃಷ್ಟಿತ್ರಾಟಕ ಯೋಗ ಎನ್ನುವಂತಹ ವಿಚಾರವನ್ನು ಇಲ್ಲಿ ಲಿಂಗಮ್ಮ ತಾಯಿ ಸರ್ವರಿಗೂ ಹೇಳ್ತಾಳೆ, ಹೇಳ್ತಾ ಬರ್ತಾಳೆ. ಅದರಂತೆ ಸಿದ್ಧಿಗಳು ಲಭಿಸ್ತಾ ಹೋಗ್ತಾ ಇದ್ದಾವೆ. ಎಷ್ಟೋ ಜನ ಪುಟ್ಟ ಮಕ್ಕಳು ಜ್ವರ ಬಂದು ಇನ್ನೇನು ಮಗು ಪ್ರಾಣ ಬಿಡಬೇಕು ಅನ್ನೋ ಸಮಯದಲ್ಲಿ ಎತ್ಕೊಂಡು ಓಡಿ ಓಡಿ ಲಿಂಗಮ್ಮನ ಹತ್ರ ಬರ್ತಾರೆ, ಭಸ್ಮಧಾರಣೆ ಮಾಡಿ ತೊಡೆ ಮೇಲೆ ಮಲಗಿಸ್ಕೊಂಡು ಕಿವಿಯಲ್ಲಿ ಆ ಮಂತ್ರೋಪದೇಶವನ್ನು ಮಾಡಿದಾಗ ಆ ಮಗು ಒಂದೆರಡು ತಾಸಿನಲ್ಲಿ ಆರಾಮಾಗಿ ಅಡ್ಡಾಡ್ತದೆ. ಶರಣ ಬಂಧುಗಳೇ, ಇದು ಯಾವುದೇ ಒಂದು ಮಂತ್ರ ತಂತ್ರ ಅಲ್ಲ, ಯಾವುದೇ ಒಂದು ಕೈಲಾಸ ಸ್ವರ್ಗದ ಕಥೆಗಳು ಅಲ್ಲ, ಜೀವನದಲ್ಲಿ ನಡೆದಂತಹ ಸತ್ಯದ ಘಟನೆಗಳೇನದವಲ್ಲ ಶರಣರ ಜೀವನದಲ್ಲಿ ಆಗಿ ಹೋಗಿದ್ದಾವೆ. ಶರಣ ಬಂಧುಗಳೇ, ಮತ್ತೆ ಅವಳು ಇದೇ ಮಾಡ್ತಾ ಮಾಡ್ತಾ ಬಹಳ ಸಿದ್ಧಿಯಾಗಿ ಕಲ್ಯಾಣದಲ್ಲಿ ಎಲ್ಲರ ದರ್ಶನ ತಗೋಬೇಕು ಎನ್ನುವಂತಹ ವಿಚಾರದಿಂದ ಮತ್ತೆ ಆಕೆ ಕಲ್ಯಾಣದಡೆಗೆ ಹೋಗಬೇಕು ಅಂಥೇಳಿ ಶರಣರ ತಂಡದೊಡನೆ ಆ ಕಲ್ಯಾಣಕ್ಕೆ ಹೋಗಬೇಕು ಅಂತಾಳೆ. ದಾರಿಯಲ್ಲಿ ಎಲ್ಲರ ನೋವುಗಳನ್ನು ನಿವಾರಣೆ ಮಾಡ್ತಾ ಆಕೆ ಯಾವುದೇ ಒಂದು ಮಂತ್ರತಂತ್ರಗಳಿಂದಲ್ಲ ಔಷಧಿಗಳಿಂದಲ್ಲ ಆಕೆ ಕೊಡುವಂತಹ ಆ ಭಸ್ಮದಿಂದ ಭಸ್ಮಧಾರಣೆಯಿಂದ ಅವರಿಗೆ ಹೇಳಿಕೊಡುವಂತಹ ಲಿಂಗ ಪೂಜೆ ಮಾಡ್ರಿ, ಬಸವಧಾರಣೆ ಮಾಡ್ರಿ, ಬಸವ ಬಸವ ಅನ್ರಿ, ಇಷ್ಟೇ ಅವಳು ಹೇಳಿಕೊಡುವಂತಹ ಪರಮಶಕ್ತಿಯನ್ನು ಪಡೆದುಕೊಂಡಂತಹ ಲಿಂಗಮ್ಮ ಎಲ್ಲರ ಕಷ್ಟಗಳನ್ನು ನೋವುಗಳನ್ನು ನಿವಾರಣೆ ಮಾಡ್ತಾ ಮಾಡ್ತಾ ಸಾಕ್ತಾ ಇರಬೇಕಾದ್ರೆ ದಾರಿಯಲ್ಲಿ ಹಾವಿನಾಳ ಕಲ್ಲಯ್ಯನವರು ಸಿಗ್ತಾರೆ. ಎಲ್ಲ ಶರಣರನ್ನು ಅವಳು ಭೇಟಿ ಮಾಡ್ತಾ ಕೊನೆಗೆ ಅಪ್ಪ ಬಸವಣ್ಣನವರು ಅಲ್ಲಿ ದಯ ಮಾಡಿಸ್ತಾರೆ. ಅವಳಿನ್ನೂ ಕಲ್ಯಾಣಕ್ಕೆ ಮುಟ್ಟಿರೋದಿಲ್ಲ. ದಾರಿಯಲ್ಲಿ ನೊಂದವರ ದೀನರ ದಲಿತರ ಆ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಜೀವಾತ್ಮ ಪರಮಾತ್ಮರು ನಮ್ಮ ಹೃದಯದಲ್ಲಿಯೇ ಇದ್ದಾರೆ. ಇಷ್ಟಲಿಂಗ ಪೂಜೆ ಬಲವತ್ತರವಾದಾಗ ಅಲ್ಲಿ ಪ್ರಾಣಲಿಂಗದೊಡನೆ ಅನುಸಂಧಾನ ಪ್ರಾರಂಭ ಆಗ್ತದೆ. ನಂತರ ಅದೇ ಭಾವಲಿಂಗ ಅಂತರಂಗದಲ್ಲಿ ಆವರಿಸ್ತದೆ. ಸೂಕ್ಷ್ಮ ಶರೀರ ಸದ್ಗುಣಗಳ ಆಗರಾಗಬೇಕು, ಕಾರಣ ಶರೀರ ಸದ್ಭಾವನ ಬರಿತಾಗಬೇಕು. ಈ ಮೂರೂ ಶರೀರಗಳು ಅಲ್ಲಿ ಪರಿಶುದ್ಧಗೊಂಡಾಗ ಅಲ್ಲಿ ಇಷ್ಟಾರ್ಥಗಳ ನೆರವೇರಿಸುವಂತಹ ಆ ದಿವ್ಯ ಶಕ್ತಿ ಇಲ್ಲಿ ಅಳವಡ್ತದೆ ಎನ್ನುವಂತಹ ಸಿದ್ದರಾಮೇಶ್ವರರ ಅನುಭವದಿಂದ ಅವರು ಉಪದೇಶದ ಮಾತುಗಳು ನೆನಪಿಗೆ ಬಂದು ದಿನದಿಂದ ದಿನಕ್ಕೆ ಸಾಧನೆ ಮಾಡ್ತಾ ಲಿಂಗಮ್ಮ ಸಾಕ್ತಾ ಇರಬೇಕಾರೆ ನೊಂದವರನ್ನು ಅಲ್ಲಿ ಆ ದೀನ ದಲಿತರನ್ನು ತನ್ನ ಒಂದು ಈ ದಿವ್ಯ ತಪಸ್ಸಿನ ಶಕ್ತಿಯನ್ನೇ ದಾರಿ ಎರೆದು ಅವರಿಗೆಲ್ಲ ದಾಸೋಹ ಮಾಡ್ತಾ ಇದ್ದಾಗ ಎಲ್ಲರೂ ಕೂಡ ಅವಳಿಗೆ ಕಾಣಿಕೆ ಕೊಡೋಕ್ಕಂತ ಬರ್ತಾರೆ. ಬಂದಾಗ ಆ ತಾಯಿ ತಿರಸ್ಕಾರ ಮಾಡ್ತಾಳೆ, ಇದೆಲ್ಲ ನನ್ನ ದುಡ್ಡು ಹಣ ಬಟ್ಟೆ ಏನು ಮುಟ್ಟಲ್ಲ ಅಂದಾಗ ದವಸ ಧಾನ್ಯಗಳನ್ನು ತಂದು ಕೊಡ್ತಾ ಇರ್ತಾರೆ. ರೋಗಿಗಳು ಎಲ್ಲ ಬಂದಾಗ ಅಲ್ಲಿ ಏನು ಮಾಡ್ತಾಳಪ್ಪ ಅಂದರೆ ಆ ತಾಯಿ ದಾಸೋಹ ಪ್ರಾರಂಭ ಮಾಡ್ತಾಳೆ. ಇನ್ನು ಕಲ್ಯಾಣನೇ ಮುಟ್ಟಿರಂಗಿಲ್ಲ, ದಾರಿಯಲ್ಲೇ ದಾಸೋಹ ಶುರುವಾಗ್ತದೆ. ಅವಳ ಒಂದು ಶಿವಯೋಗ ಬಲತರವಾದಂಗೆ ಬೆಳ್ಕಂತ ಹೋಗ್ತದೆ. ಅವಳ ವಾರ್ತೆಯನ್ನು ಕೇಳಿ ಅಪ್ಪ ಬಸವಣ್ಣನವರೇ ಅವಳಲ್ಲಿ ಇದ್ದಲ್ಲಿಗೆ ಬರ್ತಾರೆ. ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕನಾಗಮ್ಮ, ಬಸವಣ್ಣನವರು ಆಗಮಿಸಿದಾಗ ಈ ತಾಯಿಯ ಸಮೀಪಕ್ಕೆ ಹೋಗಬಾರ್ದು ಅಂತಲ್ಲ, ಅಲ್ಲಿ ಆ ಒಂದು ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಮಾಡ್ತಾ ಕಲ್ಯಾಣಕ್ಕೆ ಹೋಗೋದನ್ನು ಮರೆತಂತಹ ಈ ಲಿಂಗಮ್ಮ ಅಪ್ಪ ಬಸವಣ್ಣನವರು ಬಂದಾಗ ಕಲ್ಯಾಣಕ್ಕೆ ಬರಬೇಕು ಅಂತ ಹೊರಟಿದ್ದೆ ಅಪ್ಪವರೇ, ಈ ರೀತಿಯಾಗಿ ನೊಂದವರ ಒಂದು ಕಷ್ಟಗಳನ್ನು ನೋಡಿಬಿಟ್ಟು ಅವರಿಗೆ ಎಲ್ಲ ನಾನು ಭಸ್ಮಧಾರಣೆ ಮಾಡ್ತಾ ಈ ರೀತಿಯಾಗಿ ತಡವಾಯಿತು ಅಂದಾಗ ಅಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಲಿಂಗಮ್ಮ ಕಲ್ಯಾಣದಲ್ಲಿ ಅನ್ನದಾಸೋಹಿಗಳು ಇದ್ದಾರೆ, ಜ್ಞಾನದಾಸೋಹಿಗಳು ಇದ್ದಾರೆ, ಮಾನವೀಯತೆಯ ಅನುಕಂಪದಿಂದ ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಏನು ನಿನ್ನಲ್ಲಿ ಇಷ್ಟಾರ್ಥ
ಸಮಸ್ತವನ್ನು ನೆರವೇರಿಸುವಂತಹ ಕಾಮಧೇನು ಕಲ್ಪವೃಕ್ಷ ನೀನಾಗಿದೆಯಾ. ನೊಂದವರ ಬೆಂದವರ ಜೀವನಕ್ಕೆ ಆ ಬೆಳಕನ್ನು ಕೊಡುವಂತಹ ಕಷ್ಟಗಳನ್ನು ನಿವಾರಿಸುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದೀರಾ. ನಿನ್ನ ತಪಸ್ಸಿನ ಶಕ್ತಿಯನ್ನೇ ದಾರಿ ಎರೆಯುವಂತಹ ದಾನ ದಾಸೋಹಿ ದಾನಮ್ಮ ಎನ್ನುವಂತಹ ಆ ಹೆಸರನ್ನು ಅಪ್ಪ ಬಸವಣ್ಣನವರೇ ಅಲ್ಲಿ ದಾನಮ್ಮ ಅಂತ ಇರ್ತಾರೆ. ಅಂದಿನಿಂದ ಆ ತಾಯಿ ದಾನಮ್ಮಳಾಗಿ ಭಕ್ತರನ್ನ ಉದ್ಧಾರ ಮಾಡ್ತಾ ಮಾಡ್ತಾ ಕಲ್ಯಾಣಕ್ಕೆ ಬರ್ತಾಳೆ. ಅವಳಿಗೆ ಒಂದು ತಂದೆ ತಾಯಿಗಳ ಕೊರಗು ನೆನಪಾಗ್ತದೆ. ಏನು ಒಂಥರ ಹೊಯ್ದಾಡ್ತಾ ಇರ್ತದೆ ಮನಸ್ಸು. ಸಂಸಾರ ಶ್ರೇಷ್ಠವೋ ಸನ್ಯಾಸ ಶ್ರೇಷ್ಠವೋ? ಗಂಡ ಒಳ್ಳೆಯನಾದ ಸಿಕ್ಕರೆ ಏನಾಗ್ತದೆ, ನನಗೇನಾದರೂ ಈ ಕಾಯಕಕ್ಕೆ ಇದು ಆಗ್ಬೋದು. ಒಂದು ವೇಳೆ ಅಂತಹ ಸಮಮನಸ್ಕ ಗಂಡ ಸಿಗದೇ ಇದ್ರೆ ಏನು ಮಾಡೋದು ಅಂತ ಹೊಯ್ದಾಟ ಇದ್ದಾಗ ಇಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿ ಹತ್ರ ಬಂದು ಕೇಳ್ತಾಳೆ, ಅಕ್ಕ ನನಗೊಂದು ಸಂಶಯ ಇದೆ. ಏನು ಅಂದಾಗ, ನನಗೆ ಸಂಸಾರ ಶ್ರೇಷ್ಠನೋ ಸನ್ಯಾಸ ಶ್ರೇಷ್ಠನೋ ಅಂತ ಕೇಳಿದಾಗ ಅಲ್ಲಿ ಹೇಳ್ತಾಳೆ, ನೋಡು ಕೇವಲ ಸನ್ಯಾಸನೇ ಶ್ರೇಷ್ಠ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಕಲ್ಯಾಣದಲ್ಲಿ ಅನೇಕ ಜನ ಶರಣರು, ಆಯ್ದಕ್ಕಿ ಲಕ್ಕಮ್ಮ ಇರ್ಬೋದು, ಮುಳುಗೆ ಮಾರಯ್ಯನವರು ಇರ್ಬೋದು, ಹಡಪದ ಲಿಂಗಮ್ಮರು, ಎಲ್ಲರೂ ಕೂಡ ಸಂಸಾರಗಳಾಗಿಯೇ ಆ ಶಿವಯೋಗದ ಒಂದು ತುಟ್ಟ ತುದಿಗೆ ಹೋಗಿದ್ದಾರೆ. ನಿನಗೆ ಯಾವ್ದು ಬೇಕೋ ಅದನ್ನು ಆರಿಸ್ಕೋಬಹುದು ಎನ್ನುವಂತಹ ವಿಚಾರ. ಇಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯ ವಿಚಾರ ಬಂದಾಗ, ಕೌಶಿಕ ಮಹಾರಾಜ ಅಕ್ಕ ಮಹಾದೇವಿಯನ್ನು ಬಯಸಿದ್ದ ಮದುವೆ ಆಗಬೇಕು ಅಂತ. ಅವಳು ಕೂಡ ಬಯಸಿದ್ರೆ ಒಬ್ಬ ಮಹಾರಾಣಿಯಾಗಿ ಮೆರಿಬಹುದಾಗಿತ್ತು. ಆದರೆ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು, ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ ನಾನು ಒಲಿದೆನುವ ಅಂತ ಹೇಳ್ತಾ ಕೌಶಿಕನ ಇಚ್ಛೆನ ತಿರಸ್ಕರಿಸಿ ಇಲ್ಲಿ ಬಂದು ಕೆಲವರು ಈಗ ಹೇಳ್ತಾ ಇದ್ದಾರೆ, ಅಕ್ಕ ಮಹಾದೇವಿಗೆ ಮದುವೆಯಾಗಿತ್ತು, ಮದುವೆ ಆದ ಗಂಡ. ನಿಜವಾಗ್ಲೂ ಶರಣ ಬಂಧುಗಳೇ, ಬಹಳ ಒಂದು ಚಿಂತನೆ ಮಾಡಿರಿ. ಒಬ್ಬ ವೈರಾಗ್ಯದ ತುಟ್ಟ ತುದಿಗೇರಿದಂತಹ ಆ ಜಗನ್ಮಾತೆ ಅಕ್ಕ ಮಹಾದೇವಿ ಆ ಒಬ್ಬ ಕೌಶಿಕನನ್ನು ವರಿಸಲು ಸಾಧ್ಯವಿಲ್ಲ. ರಾಜಸತ್ತೆ ಇರುವಾಗ ತಂದೆ ತಾಯಿಗಳಿಗೇನಾದರೂ ಕಷ್ಟ ಕೊಡ್ಬೋದು ಎನ್ನುವಂಥ ವಿಚಾರದಿಂದ ಅರೆಮನೆಗೆ ಹೋಗಿ ಆ ಮೂರು ಷರತ್ತುಗಳನ್ನು ಹಾಕಿ, ಆ ಮೂರು ಷರತ್ತುಗಳನ್ನು ಗೆದ್ದಾಗ ಮಾತ್ರ ನಾನು ನಿನ್ನ ಮದುವೆ ಆಗ್ತೇನೆ ಅಂತ ಷರತ್ತು ಹಾಕ್ತಾಳೆ ಅಕ್ಕ ಮಹಾದೇವಿ. ಅದಕ್ಕೆ ಅಂತಹ ಷರತ್ತಿನಲ್ಲಿ ಆ ಕೌಶಿಕ ಸೋಲ್ತಾನೆ. ಅವಳು ಆ ಮೈ ಮೇಲಿನ ಆ ಉಡುಪನ್ನು ಕೂಡ ಲೆಕ್ಕಿಸದೆ ಅಲ್ಲಿ ಆ ವೈರಾಗ್ಯದ ನಿಲುವಿನಿಂದ ಕಲ್ಯಾಣದನಿಗೆ ಬರ್ತಾಳೆ ಶರಣ ಬಂಧುಗಳೇ. ಆದರೆ ಕೆಲವರು ಜಗನ್ ಮಹಾದೇವಿ ಮದುವೆ ಆಗಿದ್ಲು, ಗಂಡನನ್ನು ಬಿಟ್ಟು ಬಂದ್ಲು. ನಿಜವಾಗ್ಲೂ ಇಂತಹ ಪ್ರಚಾರ, ಶರಣರ ವಧೆಗಳು ಇಲ್ಲಿ ನಮಗೆ ಶರಣರ ನಡಿಬಾರ್ದು. ಕೆಲವ್ರಿಗೆ ಅನಿಸುತ್ತೆ ಮದುವೆ ಆಗದಲ್ಲೇ ಅರಮನೆಗೆ ಹೆಂಗೆ ಹೋಗ್ತಾಳಂತೆ. ಆದರೆ ಆ ತಂದೆ ತಾಯಿನ ಏನಾದರೂ ಮಾಡ್ಬೋದು ಎನ್ನುವ ಭಯದಿಂದ ಹೋಗಿರ್ತಾಳೆ ಹೊರತು ಅಲ್ಲಿ ಮದುವೆಯಾಗಿ ಹೋಗಿರೋದಿಲ್ಲ ಎನ್ನುವಂಥ ಸತ್ಯವನ್ನು ನಾವು ಜಗತ್ತಿಗೆ ಸಾರಬೇಕಾಗಿದೆ. ಈ ಸತ್ಯದಿಂದ ನಾವೇ ನಮ್ಮನ್ನು ನಾವೇ ವಿಚಾರ ಮಾಡಿದಾಗ, ಆ ತಾಯಿಯ ವಚನ ಸಾಹಿತ್ಯವನ್ನು ಓದಿದಾಗ ಎಂತಹ ಅದ್ಭುತವಾದಂತಹ ವೈರಾಗ್ಯನಿದೆ ಅಕ್ಕ ಎನ್ನುವುದನ್ನು ನಾವಿಲ್ಲಿ ತಿಳಿಬೇಕಾಗ್ತದೆ. ಇದೇ ರೀತಿಯಾಗಿ ದಾನಮ್ಮ ಕೂಡ ಅಕ್ಕನ ಆಣತಿಯಂತೆ, ನೋಡು ನೀನು ತಂದೆ ತಾಯಿಯನ್ನ ಹತ್ರ ಹೋಗು, ಹೋಗಿ ಸೇವೆ ಮಾಡೋಕ್ಕೆ ಅಂತಹ ಒಳ್ಳೆಯ ಉತ್ತಮ ಸಾಧ್ವಿ, ಅವನು ಕೂಡ ಭಕ್ತನಾದಂತಹ ಪತಿ ಸಿಕ್ಕರೆ ಪರವಾಗಿಲ್ಲ, ಮಾಡಿಕೊಂಡು ನೀನು ಸೇವೆಯನ್ನು ಮಾಡ್ಬೋದು ಅಂದಾಗ ಉಮರಾಣಿಗೆ ಬರ್ತಾರೆ ಎಲ್ಲರೂ. ಬಹಳ ಪ್ರಚಾರ ಆಗಿರುತ್ತೆ ದಾನಮ್ಮನ ಒಂದು ವಿಚಾರ. ಎಲ್ಲ ಅವಳ ಶಕ್ತಿ, ಆಕೆ ಭಕ್ತಿ, ಅವಳ ಸಿದ್ಧಿಗಳು ಎಲ್ಲರಿಗೂ ಕೂಡ ಗೊತ್ತಾಗಿ ತಂದೆ ತಾಯಿ ಹತ್ರ ಬಂದಾಗ ಮದುವೆ ಮಾಡಬೇಕು ಅಂತ ನೋಡ್ತಾರೆ. ಅಲ್ಲಿ ಒಬ್ಬರು ಯಾರೋ ಸಂಗಮನಾಥ ಎನ್ನುವಂತಹ ಒಬ್ಬ ಸ್ಫುರದ್ರೂಪಿ ಹುಡುಗ, ಆ ಒಬ್ಬ ಹುಡುಗನ ಬಗ್ಗೆ ಹೇಳಿದಾಗ ಇವನಿಗೆ ತಕ್ಕ ವರ ಅಂತ, ಒಬ್ಬ ಭಕ್ತಿವಂತ ನಿಷ್ಠಾವಂತ, ಆಮೇಲೆ ಕಾಯಕಯೋಗಿ, ಕೃಷಿ ಕಾಯಕ ಮಾಡುವಂತಹ ದೀನ ದಲಿತರನ್ನು ಸೇವೆ ಮಾಡುವಂತಹ ಒಬ್ಬ ಯುವಕ ಇದ್ದಾನೆ ಅಂತ ಯಾರು ಹೇಳಿದಾಗ, ತಂದೆ ತಾಯಿಗಳು ಹೇಳಿದಾಗ ಅವರ ಮನಸ್ಸನ್ನು ನೋಯಿಸಲಾರದೆ ಅಲ್ಲಿ ಸಂಗಮನಾಥ ಎನ್ನುವಂತಹ ವರನನ್ನು ಮದುವೆ ಆಗ್ತಾಳೆ. ತಂದೆ ತಾಯಿ ಮದುವೆ ಮಾಡಿ ಇಬ್ಬರೂ ಕೂಡ ಆ ಕೊನೆಯವರೆಗೆ ಆ ಬಸವ ತತ್ವವನ್ನು ತಲೆ ಮೇಲೆ ಹೊತ್ಕೊಂಡು ಆ ಬಸವ ತತ್ವ ಪ್ರಚಾರವನ್ನು ಮಾಡಿದಂತಹ ಒಬ್ಬ ಮಹಾಶರಣೆ ಅಂದರೆ ದಾನಮ್ಮ ತಾಯಿ. ಇಂದಿಗೂ ಕೂಡ ಗುಡ್ನಾಪುರದಲ್ಲಿ ಆ ಮಹಾತಾಯಿಯ ಒಂದು ಏನಪ್ಪ ನಮ್ಮದು ಒಂದು ವೇದನೆ ಅಂತಂದರೆ, ನಾವು ಏನು ಮಾಡಿಬಿಡ್ತೀವಿ ಅಂತ ಇಂತಹ ಮಹಾಶರಣರ ಸಾಧನೆಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಬಿಟ್ಟು ಒಬ್ಬ ದೇವಿ ಮಾಡಿ ಕುಂದಿರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗಲೂ ಕೂಡ ಅಂಥದೇ ಒಂದು ಅಜ್ಞಾನ ನಡೀತಾ ಇದೆ. ಆದರೆ ಆ ತಾಯಿಯೇ ಮಾಡಿದ, ಆ ತಾಯಿ ಸಾಧಿಸಿದ ಆ ದಾರಿ ಯಾವುದು? ಕೇವಲ ಭಸ್ಮ ಧರಿಸೋದು, ಕೇವಲ ಮಂತ್ರ ಪಠಣ ಮಾಡೋದು. ಬಸವ ಬಸವ ಎನ್ನುವಂತಹ ಮಂತ್ರ, ಬಸವ ಎಂಬ ಮೂರಕ್ಷರಗಳಲ್ಲಿ ಅಪಾರವಾದ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಂತಹ ಮಹಾಶರಣೆ ಅಂದರೆ ದಾನಮ್ಮ ತಾಯಿ. ಅಂತಹ ಒಬ್ಬ
ದಾನಮ್ಮ ತಾಯಿಯನ್ನು ನಾವು ಇನ್ನೂ ಅನೇಕ ಘಟನೆಗಳು ಅನೇಕ ಪವಾಡಗಳು ಆಕೆಯ ಜೀವನದಲ್ಲಿ ನಡೆದು ಹೋಗಿದ್ದೇವೆ. ಆ ಬಸವ ತತ್ವದಿಂದ, ಆ ಬಸವ ಲಿಂಗ ನಿಷ್ಠೆಯಿಂದ, ಆ ಭಸ್ಮ ಧಾರಣೆಯಿಂದ ಎಂತಹ ಒಂದು ಸಿದ್ಧಿಗಳನ್ನು ಪಡ್ಕೋಬೋದು, ಯಾವ ರೀತಿ ಸುಖವಾಗಿರ್ಬೋದು ಅನ್ನುವಂತಹ ವಿಚಾರವನ್ನು ನಾವು ನೀವೆಲ್ಲ ತಿಳ್ಕೊಂಡು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಆ ತಾಯಿಯ ವಿಚಾರಕ್ಕೆ ಇಲ್ಲಿ ವಿರಾಮ ಕೊಡ್ತಾ ಇದ್ದೀನಿ. ಎಲ್ಲ ಶರಣ ಬಂಧುಗಳಿಗೆ ಶರಣು, ಶರಣಾರ್ಥಿ.